ಸಿಂಹಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿಗೆ ನಮೋಸ್ತುತೆ. ನವರಾತ್ರಿಯ 8ನೆಯ ದಿನ ನಾವು ಸರ್ವಮಂಗಲ ಮಾಂಗಲ್ಯೆಯಾದಂತಹ ಜಗನ್ಮಾತೆಯಾದಂತಹ ಮಹಾಗೌರಿಯನ್ನು ನಾವು ಅದೇ ರೂಪಿನಿಂದ ಆರಾಧಿಸುವಂತಹದ್ದು ಕ್ರಮ. ಹಾಗೆಯೇ ಜಗನ್ಮಾತೆಯ 8ನೆಯ ಶಕ್ತಿಯ ಹೆಸರು ಕೂಡ ಮಹಾಗೌರಿಯಾಗಿರುತ್ತದೆ. ಗೋವನ್ನು ಕಲ್ಪಿಸಿಕೊಂಡ್ರೆ ನಾವು ಮುಕ್ಕೋಟಿ ದೇವತೆಗಳು ಆ ಗೋವಿನಲ್ಲಿ ವಾಸವಾಗಿದ್ದಾವೆಂಬುದು ನಮ್ಮ ಮನಸ್ಸಿನಲ್ಲಿರುವಂಥ ವಿಚಾರ. ಋಷಿ ಮುನಿಗಳು ದೇವತೆಗಳು ಕೂಡ ಅದನ್ನೇ ಹೇಳಿರುವಂಥದ್ದು. ನೀವು ಯಾರನ್ನೂ ಕೂಡ ಪೂಜಿಸುವುದು ಬೇಡ. ಗೋವನ್ನು ಪೂಜಿಸಿದರೆ ಸರ್ವ ದೇವತೆಗಳನ್ನು ಪೂಜಿಸಿದಂತಹ ಪುಣ್ಯ ಫಲಗಳು ನಿಮಗೆ ಲಭಿಸುತ್ತದೆ ಅಂತ. ಹಾಗಾದರೆ ಗೋವಿಗೆ ನಾವು ಏನು ವಿಶೇಷವಾದದ್ದನ್ನು ಕೊಡಬೇಕು ಅಂತಿಲ್ಲ. ಒಂದಿಷ್ಟು ಹುಲ್ಲನ್ನು ಅದರ ಬಾಯಿಗಿಟ್ಟರೂ ಕೂಡ ಅಂತಹ ವಿಶೇಷವಾದಂತಹ ಫಲ ನಮಗೆ ಲಭ್ಯವಾಗುತ್ತದೆ. ಹಾಗೆ ಯಾಕೆ ಗೋವಿಗೆ ಶ್ರೇಷ್ಠತೆ ಬಂದಿದೆ ಅಂತ ಹೇಳುವುದಾದರೆ, ನಾವು ಆ ಗೋವನ್ನು ಕಲ್ಪಿಸಿಕೊಂಡರೆ ಅದು ತನ್ನಲ್ಲಿ ಸಂಗ್ರಹವಾದಂತಹ ಹಾಲನ್ನು ತನಗಾಗಿ ಇಟ್ಟುಕೊಳ್ಳುವುದಿಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಬೆಲೆ ಇರುವುದು ಏನಂದರೆ, ನಾವು ಸ್ವಾರ್ಥರಹಿತರಾಗಿದ್ದಾಗ. ನಾವು ಏನಿದ್ರೂ ಈಗ ನಾವು ನಮ್ಮವರು ನನಗೆ ನನ್ನ ಮಕ್ಕಳಿಗೆ ಈ ರೀತಿಯಾದಂಥ ಚಿಂತನೆಯಲ್ಲಿ ನಾವು ತೊಡಗ್ತೇವೆ. ಯಾರು ನಿಸ್ವಾರ್ಥವನ್ನು ಹೊಂದಿರುತ್ತಾರೋ ಅವರೇ ಒಂದು ರೀತಿಯಾಗಿ ದೇವರು ಅಂತ ಅನ್ನಿಸಿಕೊಳ್ತಾರೆ. ಇದು ಬೇಕಾದರೆ ಪರಮ ಸತ್ಯವಾದಂಥ ವಿಚಾರ. ನಾವು ಏನೇ ಸಂಪಾದನೆ ಮಾಡಲಿ ಅದು ನಾವು ಸ್ವಾರ್ಥಕ್ಕೆ ಬಳಸಿಕೊಳ್ಬಾರ್ದು, ಸಮಾಜಕ್ಕೆ ಕೊಡಬೇಕು. ಸಮಾಜಕ್ಕೆ ಕೊಡುವುದರಿಂದ ಶ್ರೇಷ್ಠತೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಗೋವು ಅತ್ಯಂತ ಶ್ರೇಷ್ಠತೆಯನ್ನು ಪಡೆದುಕೊಳ್ಬೇಕಾದ್ರೆ ಏಕೆ ಮುಖ್ಯ ಕಾರಣ, ಅದು ತನ್ನಲ್ಲಿರುವಂತಹ ಹಾಲನ್ನು ಅದು ತನಗೆ ಇಟ್ಟುಕೊಳ್ಳುವುದಿಲ್ಲ. ಯಾರಾದರೂ ಕೇಳಿದ್ದೀರಾ, ಗೋವು ತನ್ನಲ್ಲಿರುವಂತಹ ಹಾಲನ್ನು ಅದು ಸ್ವಯಂ ಉಪಯೋಗ ಮಾಡುವುದಿಲ್ಲ. ಅದು ಜನರಿಗೆ ನಮಗೆ ಕೊಡ್ತದೆ, ಅದು ಬಿಟ್ಟರೆ ತನ್ನ ಕರುವಿಗೆ ಕೊಡ್ತದೆ. ಹಾಗಾಗಿ ತನಗಾಗಿ ಇಟ್ಟುಕೊಳ್ಳುವುದಿಲ್ಲ. ಅದೇ ರೀತಿ ನದಿಯು ತಾನು ತನಗಾಗಿ ಹರಿಯುವುದಿಲ್ಲ. ನದಿ ಹರಿತದೆ, ಅದು ಯಾವುದಕ್ಕೋಸ್ಕರ? ಅದರ ಸುಖಕ್ಕೋಸ್ಕರ ನದಿ ಹರಿಯುವುದಂಥದ್ದಲ್ಲ. ತಾನು ಹರಿದದ್ದರಿಂದ ಆ ಮಾರ್ಗದ ಉದ್ದಕ್ಕೂ ಕೂಡ ಪ್ರಾಣಿ ಸಂಕುಲಗಳಿಗೆ ಜನರಿಗೆ ಇದರಿಂದ ಉಪಯೋಗ ಆಗುತ್ತದೆ ಅಂತ. ಯಾಕಂದರೆ ನೀರು ಅಂತ ಹೇಳುವಂಥದ್ದೇ ಪ್ರಾಣ. ನೀರಿಲ್ಲದಿದ್ದರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವ ಪ್ರಾಣಿ ಸಂಕುಲಗಳಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಸ್ವಾರ್ಥದಿಂದ ಆ ನದಿ ಅಂತ ಹೇಳುವಂಥದ್ದು ಹರಿಯುವಂಥದ್ದು, ಇದರಿಂದ ಪ್ರಾಣಿ ಸಂಕುಲಗಳಿಗೆ ಅಲ್ಲಿ ಜೀವ ಅಂತ ಹೇಳುವಂಥದ್ದು ಬರುವಂಥದ್ದು, ಇದರಿಂದ ಪ್ರಯೋಜನ ಉಂಟಾಗುವಂಥದ್ದು. ಹಾಗೆ ಗೌ ಎನ್ನುವ ಸೂಕ್ಷ್ಮ ಸ್ತರವು ರಕಾರದೊಂದಿಗೆ ರಾಷ್ಟ್ರೀಯತೆಯನ್ನು ಗಳಿಸಿಕೊಂಡಾಗ ಅದು ಗೌರಿ ಎಂದಾಗುತ್ತದೆ. ಅಂತಹ ಗೌರಿಯನ್ನು ನಾವು 8ನೆಯ ದಿನ ನಾವು ಇಂದು ಪೂಜೆಯನ್ನು ಮಾಡಬೇಕು. ಗೌರಿಯು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಕಠೋರವಾದಂತಹ ತಪಸ್ಸನ್ನು ಮಾಡಿದ್ದಳು. ದ್ರಿಯೇ ಅಹಂ ವರದಂ ಶಂಭುಂ ನಾಣ್ಯ ದೇವಂ ಮಹೇಶ್ವರಾತ್. ನಾನು ವರದನಾದಂತಹ ಶಂಭುವನ್ನಲ್ಲದೆ ಬೇರೆ ಯಾರ ದೇವತೆಯನ್ನು ನಾನು ವರಿಸುವುದಿಲ್ಲ ಅಂತ ಆಕೆ ಪ್ರತಿಜ್ಞಾಬದ್ಧಳಾಗಿದ್ದಳು. ಅಂತಹ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಅವಳಲ್ಲಿ ಇತ್ತು. ಹಾಗೆ ಈ ಕಠೋರ ತಪಸ್ಸಿನ ಕಾರಣದಿಂದ ಇವಳ ಶರೀರವು ಸಂಪೂರ್ಣವಾಗಿ ಕಪ್ಪಾಗಿ ಹೋಗಿತ್ತು. ಈಕೆ ಸ್ವರ್ಣವರ್ಣದವಳ ಆದರೂ ಕೂಡ ಈ ಕಠೋರವಾದಂಥ ತಪಸ್ಸಿನಿಂದ ಆಕೆ ದೇಹ ಕಾಂತಿ ಅಂತ ಹೇಳುವಂಥದ್ದು ಸಂಪೂರ್ಣ ಕಪ್ಪಾಗಿ ಹೋಗಿತ್ತು. ಇವಳ ತಪಸ್ಸಿಗೆ ಮೆಚ್ಚಿದಂತಹ ಪರಮೇಶ್ವರ ಪ್ರತ್ಯಕ್ಷನಾಗಿ ಇವಳನ್ನು ಸಂತೈಸಿ ಇವಳ ಕಪ್ಪಾದ ಶರೀರವನ್ನು ಆಕೆಯ ಪವಿತ್ರವಾದಂತಹ ಗಂಗೆಯ ಜಲದಿಂದ ತೊಳೆದಂತಹ ಕಾರಣದಿಂದಾಗಿ ಹಾಗೆ ಆಕೆಯ ದೇಹ ಅತ್ಯಂತ ಪ್ರಕಾಶಮಾನವಾಗಿ ಮತ್ತೆ ಬೆಳ್ಳಗಾಯಿತು. ಆಕೆಯ ದೇಹ ಪ್ರಶಾಂತವಾಗಿ ಬೆಳ್ಳಗಾದ ಕಾರಣ ಇವಳ ಹೆಸರು ಅಂದಿನಿಂದ ಗೌರಿ ಎಂಬುದಾಗಿ ಕರೆಯಲ್ಪಟ್ಟಿತು. ಹಾಗಾದರೆ ಈ ದೇವಿಗೆ ಗೌರಿ ಅಂತ ಬರಲಿಕ್ಕೆ ಕಾರಣ, ಇದರ ಹಿನ್ನೆಲೆ ಈ ರೀತಿಯಾಗಿದೆ. ಅವಳ ಬಣ್ಣವು ಚಿನ್ನದಂತಿದೆ. ಅವಳ ಸುವರ್ಣಮಯವಾದಂತಹ ಸುಂದರ ವಸ್ತ್ರವನ್ನು ಧರಿಸುತ್ತಾಳೆ ಮತ್ತು ಅವಳು ಚಿನ್ನದಿಂದ ಮಾಡಿದಂಥ ಉತ್ತಮ ಆಭರಣಗಳನ್ನೇ ಆಕೆ ಧರಿಸುತ್ತಾಳೆ. ಅವಳ ನಾಲ್ಕು ಕೈಗಳಲ್ಲಿ ಕಮಲ ಅಂಕುಶ ಪಾಶ ಮತ್ತು ಶಂಖವು ಇದೆ. ಅವಳು ಇಂದಿರಾ, ಕಮಲ, ಲಕ್ಷ್ಮೀ, ಶ್ರೀ ಮತ್ತು ರುಕ್ಮಾಂಬುಜಾಸನ ಇವೆ ಮೊದಲಾದಂಥ ಹೆಸರುಗಳಿಂದ ಆಕೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ. ನವರಾತ್ರಿಯ 8ನೆಯ ದಿನವಾದಂಥ ಇಂದು ಅಷ್ಟಮಿಯಂದು ದುರ್ಗಾಷ್ಟಮಿ ಎಂದು ಕೂಡ ಕರೆಯುತ್ತಾರೆ. ದುರ್ಗಾಷ್ಟಮಿಯಂದು ಕುಮಾರಿಯರ ಪೂಜೆಯನ್ನು
ಮಾಡಲಾಗುತ್ತದೆ. ಕುಮಾರಿಯರ ಪೂಜೆ ಮಾಡಿ ಅವರಿಗೆ ಬೇಕು ಬೇಕಾದಂತಹ ಉಡುಗೊರೆಯನ್ನು ಕೊಟ್ಟು ಆರಾಧಿಸುವಂಥದ್ದು ಇಂದಿನ ವಿಶೇಷತೆಯಾಗಿದೆ. ಬೌದ್ಧ ವಸ್ತುವಿನ ಬಗೆಗೆ ನಡೆಯುವ ಸಂಶೋಧನೆ ವಿಜ್ಞಾನ. ನಾವು ಇಲ್ಲಿ ವಿಜ್ಞಾನ ಅಂತ ಹೇಳುವಂಥದ್ದು ಏನು? ಬೌದ್ಧ ವಸ್ತುಗಳ ನಡುವೆ ಸಂಶೋಧನೆ. ಹಾಗೆ ಭಾವವಸ್ತುವಿನ ಕುರಿತಾಗಿ ನಡೆದ ಸಂಶೋಧನೆ ಅದು ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ಅಂತ ಹೇಳುವಂಥದ್ದು ಶಾಶ್ವತ, ಅದು ಶಾಶ್ವತವಾದಂಥ ಸುಖವನ್ನು ಕೊಡುವಂಥದ್ದು. ಈ ಬೌದ್ಧ ವಸ್ತುವಿನದ್ದು ಏನಿದ್ರೂ ಕೂಡ ಅದು ಅಶಾಶ್ವತವಾದದ್ದು. ಭಾವಲೋಕದಲ್ಲಿ ನಾವು ಕಾಣುವಂತಹ ಮಹಾಶಕ್ತಿ ಆದಿಶಕ್ತಿ ಇಲ್ಲಿ ಎಲ್ಲವನ್ನು ನಡೆಸುವುದು ಆ ಮಹಾಶಕ್ತಿಯೇ ಆಗಿರುತ್ತದೆ. ಪ್ರಪಂಚದ ಹುಟ್ಟಿಗೆ ಆ ಶಕ್ತಿಯೇ ಕಾರಣವಾದ್ದರಿಂದ ಆಕೆ ನಮಗೆ ತಾಯಿ ಎನಿಸಿಕೊಳ್ಳುತ್ತಾಳೆ. ಭಾವನೆಗಳು ಇಲ್ಲದವರಿಗೆ ಜೀವನದ ಸವಿಯೆಂದು ದೊರೆಯದು. ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಸುವರ್ಣಾಕ್ಷರದಲ್ಲಿ ಬರಬೇಕು. ಅವನಿಗೆ ಭಾವನೆ ಇಲ್ಲ, ಅವನಿಗೆ ಒಳ್ಳೆಯ ಸಂಗೀತ ಹೇಳಿದರೆ ಅಯ್ಯೋ ಅವನಿಗೆ ಗೊತ್ತೇ ಆಗುವುದಿಲ್ಲ, ಒಳ್ಳೆಯ ತಿನ್ನಲಿಕ್ಕೆ ಕೊಟ್ಟರೆ ಅವನಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತಹ ವಿಚಾರಗಳು ಅವನಿಗೆ ಭಾವನೆ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಏನು ಪ್ರಯೋಜನ? ಹಾಗೆ ಮಾನವನಿಗೆ ಭಕ್ತಿಯೊಂದೇ ದೇವರನ್ನು ಒಲಿಸುವಂಥ ಮಾರ್ಗ. ಮನುಷ್ಯಗೆ ಮೂಲದಲ್ಲಿ ಅವನಿಗೆ ಆ ಭಕ್ತಿ ಅಂತ ಹೇಳುವಂಥದ್ದು ಇದ್ದರೆ ಮಾತ್ರ ಇವೆಲ್ಲವೂ ಅರ್ಥವೂ ಆಗ್ತದೆ, ಅವನಿಗೆ ಆಧ್ಯಾತ್ಮಿಕ ಅಂತ ಹೇಳುವಂಥದ್ದು ತಿಳುವಳಿಕೆಯೂ ಬರ್ತದೆ. ಅದೇ ಇಲ್ಲದಿದ್ದರೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಜಾತಿ ಭೇದ ಲಿಂಗ ಭೇದಗಳು ಅಂತ ಹೇಳುವಂಥದ್ದು ಇಲ್ಲಿ ಬೇಕಂತಿಲ್ಲ. ಹಾಗಾದರೆ ದೇವಿಯನ್ನು ಒಲಿಸಿಕೊಳ್ಳಿಕ್ಕೆ ಅವನು ಬ್ರಾಹ್ಮಣ ಮಾತ್ರ, ಇವನಿಗಿಂತ ಆಗುವುದಿಲ್ಲ, ಇವನು ಶೂದ್ರ ಅಂತ ಹೇಳುವಂಥ ಪರಿಭಾವನೆ ಇಲ್ಲಿ ಇಲ್ಲ. ಇಲ್ಲಿ ದೇವರನ್ನು ಒಲಿಸಿಕೊಳ್ಳಿಕ್ಕೆ ಮುಖ್ಯವಾಗಿ ಇರುವಂಥದ್ದು ತೀವ್ರತರನಾದಂಥ ಭಕ್ತಿ, ಆ ದೇವಿಯ ಮೇಲೆ ಇರುವಂತಹ ಶ್ರದ್ಧೆ ಅಂತ ಹೇಳುವಂಥದ್ದು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ಕೇವಲ ಭಕ್ತಿ ಮಾತ್ರ, ಆ ಭಕ್ತಿ ಅಂತ ಹೇಳುವುದಕ್ಕೂ ಕೂಡ ಅಲ್ಲಿ ನವವಿಧವಾದಂತಹ ಭಕ್ತಿಗಳಿದೆ. ಒಂದು ದೇವರನ್ನು ಒಲಿಸಿಕೊಳ್ಳಬೇಕಾದ್ರೆ ಹೇಗೆ ನಾವು ಆಕೆಯನ್ನು ಪ್ರಾರ್ಥನೆ ಮಾಡಬಹುದು ಅಂದರೆ ನವವಿಧವಾದಂತಹ ಭಕ್ತಿ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ನವರಾತ್ರಿಯ ದಿನಗಳಲ್ಲಿ ಸತ್ಸಂಗ, ಇದು ಬಹಳ ಮುಖ್ಯ. ಈ ನವರಾತ್ರಿ ದಿನದಲ್ಲಿ ಸತ್ಸಂಗ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಆಗಲೇ ನಮಗೆ ಈ ಕುರಿತಾದಂತಹ ಚಿಂತನ ಮಂಥನಗಳನ್ನು ಮಾಡಲಿಕ್ಕೆ, ಗೊತ್ತಿಲ್ಲದಿದ್ದವರಿಗೆ ತಿಳ್ಕೊಳ್ಳಿಕ್ಕೆ, ಗೊತ್ತಿದ್ದವರು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಇದು ಸಹಾಯವಾಗುವಂಥದ್ದು. ಕಥಾಶ್ರವಣ, ನಾಮ ಸಂಕೀರ್ತನೆ, ಶಾಸ್ತ್ರ ಅಧ್ಯಯನ, ಗುರು ಸೇವೆ, ಸದಾ ದೇವರನ್ನು ಜಪಿಸುತ್ತಲೇ ಇರುವುದು, ಸಜ್ಜನರು ಭಕ್ತರನ್ನು ಗೌರವಿಸಿ ಎಲ್ಲ ಪ್ರಾಣಿಗಳನ್ನು ದೇವರ ಅಂಶವೆಂದು ತಿಳಿದು ಪ್ರೀತಿಸುವುದು, ಇವೆಲ್ಲ ಅತ್ಯಂತ ಅವಶ್ಯವಾಗಿ ನವರಾತ್ರಿಯಲ್ಲಿ ನಾವು ಅನುಸರಿಸಲೇಬೇಕು. ಯಾಕಂದರೆ ಪ್ರಾಣಿದಯ ಅಂತ ಹೇಳುವಂಥದ್ದು ಇಲ್ಲದಿದ್ದರೆ ಅವನು ಮನುಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಜೀವಿಯ ದೇಹದಲ್ಲಿಯೂ ಕೂಡ ಆ ಭಗವಂತನ ಒಂದು ಅಂಶ ಅಂತ ಹೇಳುವಂಥದ್ದೇ ಇರುವಂಥದ್ದು. ಯಾಕಂದರೆ ಎಲ್ಲ ಪ್ರಾಣಿಗಳಿಗೂ ಬದುಕಲಿಕ್ಕೆ ಅವುಗಳಿಗೆ ಆದಂಥ ಎಲ್ಲ ವಿಚಾರಗಳನ್ನು ಭಗವಂತನೇ ಕೊಟ್ಟಿರುವಂಥದ್ದು. ಅಂತಹ ಒಂದು ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ದಯೆ ಇಲ್ಲಂತಾದರೆ ಅವನು ಮನುಷ್ಯ ಇಲ್ಲ, ನಾವು ಅಲ್ಲ, ಆ ಪ್ರಾಣಿಗಳಿಗಿಂತ ನಿಕೃಷ್ಟವಾದ ವ್ಯಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಾವು ದೇವರನ್ನು ಒಲಿಸಿಕೊಳ್ಳುವ ಮೊದಲು ನಾವು ಪ್ರಾಣಿಗಳ ಮೇಲೆ ದಯೆಯನ್ನು ಇಡಬೇಕು ಎಂಬುದು ಬಹಳ ಮುಖ್ಯವಾಗಿರ್ತದೆ. ಹಾಗೆ ಇವೆಲ್ಲಗಳಲ್ಲೂ ಕೂಡ ಹೃದಯಪೂರ್ವಕವಾಗಿ ನಾವು ಅನುಸರಿಸಿದರೆ, ಒಬ್ಬರು ಹೇಳಿದರು ಅಂತಲ್ಲ, ಇದು ನಮ್ಮ ಆತ್ಮಕ್ಕೆ ಗೊತ್ತಾಗಬೇಕು, ಅದರ ಮೂಲಕ ನಾವು ಅನುಸರಿಸುತ್ತಂತಾದರೆ ಸಗರ ಪುತ್ರನನ್ನು ಅಮರ ಮಂದಾಕಿ ನೀವು ಉದ್ಧರಿಸಿದಂತೆ ಅಷ್ಟಭುಜೆಯಾದಂತಹ ಈ ಮಹಾತಾಯಿ ತನ್ನ ಕೈಯಲ್ಲಿದ್ದಂಥ ಆಯುಧಗಳನ್ನೆಲ್ಲ ಬಿಸಿಟ್ಟು, ಆಯುಧ ಅಂತ ಹೇಳುವುದು ಯಾಕೆ? ದುಷ್ಟರನ್ನು ಶಿಕ್ಷಿಸಲಿಕ್ಕೆ. ಹಾಗಾದರೆ ಆ ದೇವಿಯನ್ನೇ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವಳಿಗೆ ಅಲ್ಲಿ ಆಯುಧದ ಅವಶ್ಯಕತೆಯೇ ಇಲ್ಲ. ಅವೆಲ್ಲವನ್ನು ಬಿಸಿಟ್ಟು ಅಕ್ಕರೆಯಿಂದ ನಮ್ಮನ್ನು ಆಕೆ ಅಪ್ಪಿಕೊಳ್ಳುತ್ತಾಳೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ದುಷ್ಟ ದಾನವರನ್ನು ಶಿಕ್ಷಿಸುವ ಸಂದರ್ಭ ಬಂದಾಗ ಕೋಪದಿಂದ ಅವಳ ಶರೀರ ಬಣ್ಣ ಕೆಂಪಾಗುತ್ತದೆ. ಆಗ ಅವಳು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿರುತ್ತಾಳೆ. ಅವಳ ಅಂಗಾಂಗಗಳಲ್ಲಿರುವ ಎಲ್ಲ ಆಭರಣಗಳು ಕೂಡ ಆಗ ಕೆಂಪಾಗಿ ಇರುತ್ತದೆ. ಅವಳ ಕಣ್ಣುಗಳು, ತಲೆಯ ಕೂದಲುಗಳು, ಮೊನಚಾದಂಥ ಉಗುರುಗಳು ಮತ್ತು ಹಲ್ಲುಗಳು ಎಲ್ಲವೂ ಕೂಡ ರಕ್ತವರ್ಣದಗಳಾಗಿರುತ್ತವೆ. ಆದ್ದರಿಂದ ಅವಳನ್ನು ರಕ್ತದಂತಿಕಾ ಎಂಬುದಾಗಿ ಕರೆಯುತ್ತಾರೆ. ನೋಡಿ, ನಾವು ಆಗ ಶಾಕಂಬರಿ ವಿಚಾರದಲ್ಲಿ ಆ ಪ್ರವಚನದಲ್ಲಿ ಆಕೆ ಶಾಕಂಬರಿ ಯಾಕಾದ್ಲು ಅಂತ ನಾವು ಹೇಳಿದ್ದು. ಇಂದು ಆಕೆ ರಕ್ತದಂತಿಕಾ ಎಂಬ ರೂಪದಲ್ಲೂ ಕೂಡ ಈಕೆಯನ್ನು ನಾವು ಅಲ್ಲಿ ತಿಳ್ಕೊಳ್ಬೇಕು, ಆಕೆಯನ್ನು ಚಿಂತನೆಯನ್ನು ಮಾಡಬೇಕು. ಕರೆಯುತ್ತಾರೆ, ಈಕೆ ನೋಡಲು ಅತ್ಯಂತ ಭಯಾನಕವಾಗಿದ್ದಾಳೆ, ಆದರೆ ಈಕೆ ಗುಣದಲ್ಲಿ ಅಲ್ಲ. ನೋಡಲಿಕ್ಕೆ ಆಕೆ ಭಯಂಕರವಾಗಿ ಕಾಣಬಹುದು, ಆದರೆ ಅವಳ ಗುಣ ಅಂತ ಹೇಳುವಂಥದ್ದು ಅಲ್ಲಿ ಸಾತ್ವಿಕವಾಗಿಯೇ ಇರುತ್ತದೆ. ಭಕ್ತರನ್ನು ರಕ್ಷಿಸಬೇಕೆಂಬುದಾಗಿಯೇ ಇರುತ್ತದೆ, ಲೋಕಕ್ಕೆ ಒಳಿತನ್ನು ಉಂಟು ಮಾಡಬೇಕೆಂಬುದಾಗಿ ಅವಳ ಮನಸ್ಸಿನಲ್ಲಿ ಇರುವಂಥದ್ದು. ಹೀಗೆ ಪತಿವ್ರತ ಸ್ತ್ರೀಯು
ತನ್ನ ಪತಿಯೊಡನೆ ಅನುರಾಗ ಬಿಡುತ್ತಾಳೋ ಹಾಗೆ ರಕ್ತದಂತಿಕಾ ದೇವಿಯು ಆಕಾರ ಭೂಮಿಯಂತೆ ವಿಶಾಲವಾಗಿದ್ದು ಅವಳ ಸ್ತನದ್ವಯಗಳು ಸುಮೇರು ಪರ್ವತದಂತಿದೆ. ಅವಳು ತನ್ನ ನಾಲ್ಕೂ ಕೈಗಳಿಂದ ಖಡ್ಗ, ಪಾನಪಾತ್ರೆ, ವನಕೆ ಮತ್ತು ನೇಗಿಲು ಇವುಗಳನ್ನು ಹಿಡಿದಿದ್ದಾಳೆ. ಇವಳನ್ನು ರಕ್ತ ಚಾಮುಂಡ ಮತ್ತು ಯೋಗೀಶ್ವರ ದೇವಿ ಎಂದು ಕರೆಯುತ್ತಾಳೆ. ಇವಳ ಮಹಿಮೆಯನ್ನು ಸಾಮಾನ್ಯರಿಗೆ ವರ್ಣಿಸಲು ಸಾಧ್ಯವೇ ಇಲ್ಲ. ಯಾಕಂದರೆ ಅಷ್ಟೊಂದು ಜ್ಞಾನ ಇದ್ದವರಿಗೆ ಮಾತ್ರ ಇವಳ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಮಾಡಿಕೊಂಡ ಮೇಲೆ ಇದನ್ನು ಹೊಗಳಲಿಕ್ಕೆ ಸಾಧ್ಯ. ತಾಯಿಯು ದುರ್ಗೆಯು ನಿಜವ ನರಿಯದವ ಧೀರನಾರೋ ಜಗದಳು. ಆರು ದರ್ಶನ ವೇದಶಾಸ್ತ್ರ ಪುರಾಣ ನರಿಯದು ಅವಳನು. ಅಂದ ಮೇಲೆ ಅವಳ ಮಹಿಮೆಯನ್ನು ಸಾಮಾನ್ಯರಾದಂತಹ ನಮಗೆ ಅರಿತುಕೊಳ್ಳಿಕ್ಕೆ ಸಾಧ್ಯ ಉಂಟ? ಅಲ್ಲಿ ಹೇಳ್ತಾರೆ ಆರು ದರ್ಶನ ವೇದಶಾಸ್ತ್ರ ಪುರಾಣವೇ ಅವಳನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಾದ ಮೇಲೆ ಕುಲಮಾನವರಾದಂಥ ನಮಗೆ ಹೇಗೆ ಗೊತ್ತಾಗಲಿಕ್ಕೆ ಸಾಧ್ಯವಾದೀತು? ದಾನವರು ಲೋಕಕಂಟಕರಾಗಿ ಮೆರೆಯುತ್ತಿರಲು ದೇವತೆಗಳೆಲ್ಲರೂ ಒಂದೆಡೆ ಸೇರಿ ದೇವಿಗೆ ಶರಣಾಗಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಲು ದೇವಿ ಯಾಕಾಗಿ ನನ್ನನ್ನು ಸ್ತುತಿಸಿದಿರಿ, ಬೇಕಾದ ವರವನ್ನು ಕೇಳಿರಿ ಎನ್ನಲು ದೇವತೆಗಳು ಕೈ ಮುಗಿದು ಲೋಕನಾಶ ಮಾಡಿ ನಮಗೆ ಬಂದ ಕಷ್ಟವೆಲ್ಲವನ್ನು ಹೋಗಲಾಡಿಸಿ ನಮ್ಮನ್ನು ರಕ್ಷಿಸುತ್ತರು ಎಂದು ಬೇಡಲು ಆ ದೇವಿ ಆ ಸಂದರ್ಭದಲ್ಲಿ ಹೇಳ್ತಾಳೆ, ಪ್ರಿಯ ದೇವತೆಗಳೇ, ಮುಂದೆ ವೈವಸ್ವತ ಮನಸ್ಸಿನಲ್ಲಿ ಶುಂಭ ನಿಶುಂಭರೆಂಬಂತಹ ದಾನವರು ಲೋಕಕಂಟಕರಾಗಿ ಮೆರೆಯುತ್ತಿರುವಂತಹ ಸಂದರ್ಭದಲ್ಲಿ ರಾಕ್ಷಸರನ್ನು ಮತ್ತೆ ನಾನು ಅತಿ ಭಯಂಕರವಾದ ರೂಪವನ್ನು ಧರಿಸಿ ಅವಳನ್ನು ಕೊಲ್ಲುವೆನು. ಆ ದೇವತೆಗಳಿಗೆ ಅವಳು ಆಶ್ವಾಸನೆಯನ್ನು ಕೊಟ್ಟದ್ದು. ಉಗ್ರವಾದಂಥ ವೈಪ್ರ ಚಿತ್ತರೆಂಬ ಮಹಾರಾಕ್ಷಸರನ್ನು ತಿನ್ನುವುದರಿಂದ ನನ್ನ ಹಲ್ಲುಗಳು ದಾಳಿಂಬೆಯ ಹೂವಿನಂತೆ ಆ ರೀತಿಯಾದಂತಹ ಕೆಂಪಾಗಿ ಇರುತ್ತದೆ. ಆ ಕಾರಣದಿಂದ ಸ್ವರ್ಗದಲ್ಲಿ ದೇವತೆಗಳು, ಭೂಲೋಕದಲ್ಲಿ ಮಾನವರು ನನ್ನನ್ನು ಯಾವಾಗಲೂ ಸ್ಮರಿಸುತ್ತಾ ಹೊಗಳುತ್ತಾ ರಕ್ತದಂತಿ ಎಂದು ಹೇಳುವರು. ಯಾಕಂದರೆ ಆ ದಾನವರು ಕೊಲ್ಲುವಾಗ ಅವಳ ಸ್ವರೂಪ ರೂಪ ಅಂತೇಳುವಂಥದ್ದು ಆ ರೀತಿಯಾಗಿ ಇರುತ್ತದೆ. ಲಲಿತಾ ಸಹಸ್ರನಾಮದಲ್ಲಿ ತಾಂಬೂಲ ಪೂರಿತಾಮುಖಿ ಎಂದು ಇದೆ. ನಾವು ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ಈ ಶಬ್ದಗಳು ಅದರಲ್ಲಿ ಬರ್ತದೆ. ಅಂದರೆ ಏನು ಅಂದರೆ ಅದು ಸಹ ರಕ್ತದಂತಿಯ ಕೆಂಪು ಹಲ್ಲುಗಳು ಎಂದು ಅರ್ಥ. ಕೆಲವರು ಲಲಿತಾ ಸಹಸ್ರನಾಮ ಹೇಳುವಾಗ ಇದನ್ನು ಹೇಳಿಕೊಂಡು ಹೋಗ್ತಾರೆ, ಆದರೆ ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಅಂದರೆ ಅದರ ಅರ್ಥ ಏನಂದರೆ ಅವಳು ರಕ್ತದಂತಿಕಾಳ ಕೆಂಪು ಹಲ್ಲುಗಳು ಉಳ್ಳವಳು ಎಂಬುದು ಅದರ ಅರ್ಥ ಆಗಿರುತ್ತದೆ. ಮುಂದೆ ವೈವಸ್ವತ ಮನ್ವಂತರು ಪ್ರಾಪ್ತವಾದಾಗ ಜಗನ್ಮಾತೆಯು ದೇವತೆಗಳಿಗೆ ಹೇಳಿದಂತೆ ಮತ್ತು ದೇವಿಯ ನಿರೀಕ್ಷೆಯಂತೆ ಶುಂಭ ನಿಶುಂಭರೆಂಬಂಥ ಮಹಾಪರಾಕ್ರಮಿಗಳಾದಂಥ ದಾನವರ ಜನನವಾಗುತ್ತದೆ. ತಪಸ್ಸನ್ನು ಆಚರಿಸಿ ಅಲ್ಲಿ ಮುಖ್ಯವಾಗಿ ಬ್ರಹ್ಮದೇನದಿಂದ ಸ್ತ್ರೀಯೊಬ್ಬಳಿಂದ ಹೊರತು ಮತ್ತೆ ನಮಗೆ ಯಾರಿಂದಲೂ ಮರಣ ಬರಬಾರದೆಂಬುದಾಗಿ ಅವರ ವರವನ್ನು ಕೂಡ ಪಡೆಯುತ್ತಾರೆ. ಮುಂದೆ ಯಥ ಪ್ರಕಾರ ಮೂರು ಲೋಕಗಳನ್ನು ಅವರು ಆಕ್ರಮಿಸಿ ಅವರು ಅನಾಹುತವನ್ನು ಮಾಡುವಂಥದ್ದು, ದೇವತೆಗಳಿಗೆ ಉಪಟವನ್ನು ಕೊಡುವಂಥದ್ದು, ಹೀಗೆ ಅಭಯವನ್ನು ಇತ್ತು. ಅವರು ಉಪಟಳವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ದೇವಿಯು ಆ ದೇವತೆಗಳಿಗೆ ಪ್ರತ್ಯಕ್ಷರಾಗಿ ಹೇಳ್ತಾರೆ, ನೀವು ಭಯಪಡುವುದು ಬೇಡ, ಈ ದಾನವರನ್ನು ನಾನು ಸಂಹರಿಸುತ್ತೇನೆಂದು ಹೇಳಿದ ಮಾತಿನಂತೆ ಅವಳು ಮುಂದೆ ಆ ಪರ್ವತದ ಮರೆಯಲ್ಲಿ ಆಕೆ ನೆಲೆಯಾಗಿರುವಂಥದ್ದು. ಅದು ಹೇಗೆ ಸುಂದರವಾದಂಥ ರೂಪಿನಿಂದ ಆಕೆ ಮುಖ್ಯವಾಗಿ ಆಕೆ ರೂಪವನ್ನು ಧರಿಸಿ ನಿಲ್ಲುವಂಥದ್ದು, ಇದನ್ನು ಕಂಡಂಥ ಶುಂಭ ನಿಶುಂಭರೆಂಬಂಥ ದಾನವರ ಸೇವಕರಾದಂಥ ಚಂಡಮುಂಡರು ಅದನ್ನು ಕಂಡು ಅಲ್ಲಿ ಹೋಗಿ ಹೇಳುವಂಥದ್ದು, ನಾವು ಅತ್ಯಂತ ಸುಂದರವಾದಂಥ ತ್ರಿಲೋಕದಲ್ಲಿಯೂ ಕೂಡ ತಿಲೋತ್ತಮೆಗಿಂತಲೂ ಅತ್ಯಂತ ರೂಪವನ್ನು ಧರಿಸಿದಂಥ ವಿಶೇಷವಾದ, ಯಾಕಂದರೆ ನಾವು ಆ ಪ್ರಪಂಚದಲ್ಲಿ ಇದುವರೆಗೂ ನಾವು ಅಂಥ ಒಂದು ಸುಂದರವಾದಂಥ ರೂಪವನ್ನು ಕಂಡಿಲ್ಲ. ನಿನಗೆ ಅವಳು ಮದುವೆ ಆದರೆ ಇಲ್ಲಿ ಅರಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳು ಎಂಬಂತಹ ಮಾತನ್ನು ಹೊಗಳಿ ಉತ್ಪ್ರೇಕ್ಷೆಯಿಂದ ಅಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಸಹಜವಾಗಿ ದಾನವರಿಗೆ ಅಲ್ಲಿ ಆಕೆಯ ಮೇಲೆ ಮೋಹ ಉಂಟಾಗಿ ತನ್ನ ಸೇವಕರನ್ನು ಯುದ್ಧಕ್ಕಾಗಿ ಕಳಿಸುವಂಥದ್ದು, ಧೂಮ್ರಾಕ್ಷನನ್ನು ಕಳಿಸಿದಂಥ ಸಂದರ್ಭದಲ್ಲಿ ಆಕೆ ಕೋಪದಿಂದಲೇ ಆಕೆ ತನ್ನ ಕಣ್ಣುಗಳಿಂದ ಬಿಟ್ಟಂತಹ ಆ ಬೆಂಕಿಯಿಂದ ಅವರು ಭಸ್ಮರಾಗಿ ಹೋಗುವಂಥದ್ದು, ಸುಗ್ರೀವನೆಂಬಂಥ ದಾನವನನ್ನು ಸಂಧಾನಕ್ಕಾಗಿ ಕಳಿಸಿದಾಗ ಆತನಿಂದಲೂ ಆಕೆಯನ್ನು ಕರೆದುಕೊಂಡು ಬರಲಿಕ್ಕೆ ಸಾಧ್ಯವಾಗದಿದ್ದಾಗ ಕೋಪದಿಂದ ಚಂಡಮುಂಡರೆಂಬಂತಹ ಮಹಾರಾಕ್ಷಸರನ್ನು ಅಲ್ಲಿ ಯುದ್ಧಕ್ಕಾಗಿ ಕಳಿಸುವಂಥದ್ದು. ಚಂಡಮುಂಡರು ಕೂಡ ಆ ದೇವಿಯೊಡನೆ ಬಹಳ ಕಾಲ ಅಲ್ಲಿ ಸಂಗ್ರಾಮವನ್ನು ನಡೆಸಿ ತಮ್ಮಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಮತ್ತು ಮಾಯಾ ವಿದ್ಯೆಗಳನ್ನು ಉಪಯೋಗಿಸಿ ದೇವಿಯೊಡನೆ ಯುದ್ಧ ಮಾಡಿದರೂ ಕೂಡ ದೇವಿಯು
ಅದಕ್ಕಿಂತಲೂ ಹೆಚ್ಚಿನದಾದಂಥ ಶಕ್ತಿಯನ್ನು ಸಂಚಯನ ಮಾಡಿಕೊಂಡು ಚಂಡ ಮುಂಡರ ರುಂಡವನ್ನು ಅಲ್ಲಿ ಛೇದಿಸುವಂಥದ್ದು. ಇದರಿಂದ ಲೋಕ ಕಲ್ಯಾಣವಾಗುತ್ತದೆ. ಇಷ್ಟಕ್ಕೆ ಆ ಶುಂಭ ನಿಶುಂಭರೆನ್ನುವಂತಹ ದಾನವರು ಅಲ್ಲಿ ಸುಮ್ಮನಿರಲಿಲ್ಲ. ಸ್ವತಃ ತಮ್ಮಲ್ಲಿರುವಂಥ ಎಲ್ಲ ಸೈನ್ಯವನ್ನು ಕ್ರೋಢೀಕರಿಸಿಕೊಂಡು ಮುಖ್ಯವಾಗಿ ರಕ್ತ ಬೀಜಾಸುರನೆಂಬಂತಹ ಒಬ್ಬ ದಾನವನನ್ನು ಜೊತೆಯಲ್ಲಿ ಇರಿಸಿಕೊಂಡು ಅವನನ್ನು ಮುಂದಿರಿಸಿಕೊಂಡು ಅಲ್ಲಿ ಯುದ್ಧಕ್ಕೆ ಹೋಗುವಂಥದ್ದು. ಹಾಗಾದರೆ ರಕ್ತ ಬೀಜಾಸುರ ಅಂದರೆ ಯಾರು? ಕೂಡ ಆತನು ಕೂಡ ಬಹಳ ವಿಶೇಷವಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆಕೊಂಡಿದ್ದನು. ಇವರೆಲ್ಲರೂ ಕೂಡ ಹೆಣ್ಣಿನಿಂದಲ್ಲದೆ ನಮಗೆ ಮರಣ ಬರಬಾರ್ದು, ಅಥವಾ ಹಿಂದೆ ಒಬ್ಬ ನನಗೆ 7 ದಿನಗಳಲ್ಲಿ ಜನಿಸಿ 7 ದಿನಗಳಾದಂತಹ ಪುತ್ರನಿಂದ ಮಾತ್ರ ಆ ಶಿಶುವಿನಿಂದ ಮರಣ ಬರಬೇಕು ಅಂತ ಅಲ್ಲಿ ಆತ ವರವನ್ನು ಬೇಡಿಕೊಂಡಿದ್ದ. ಆದರೆ ಇಲ್ಲಿ ಈ ರಕ್ತ ಬೀಜಾಸುರ ಅನ್ನುವಂತಹ ದಾನವನಿಗೆ ಈ ರೀತಿಯಾಗಿ ಹೆಸರು ಬರಲಿಕ್ಕೆ ಕಾರಣ ಅಂದರೆ, ಯುದ್ಧ ಕಾಲದಲ್ಲಿ ತನ್ನ ದೇಹದಿಂದ ಒಂದು ತೊಟ್ಟು ರಕ್ತವು ನೆಲಕ್ಕೆ ಬಿದ್ದರೂ ಸಾಕು, ರಕ್ತ ಬೀಜನಷ್ಟೇ ಬಲಶಾಲಿಗಳಾದ ಲೆಕ್ಕವಿಲ್ಲದಷ್ಟು ರಾಕ್ಷಸರು ಹುಟ್ಟಬೇಕು ಎಂಬುದಾಗಿ ಆತ ವರವನ್ನು ಪಡ್ಕೊಂಡಿದ್ದ. ಅಲ್ಲಿ ಬ್ರಹ್ಮನಿಗೆ ತಥಾಸ್ತು ಅಂತ ಹೇಳಿದ, ವರವನ್ನು ಕೊಟ್ಟ. ಇಲ್ಲಿ ರಕ್ತ ಬೀಜಾಸುರನ ಜೊತೆಯಲ್ಲಿ ಯುದ್ಧ ಮಾಡುವವರು ಯಾರಿಗೂ ಸಾಧ್ಯ ಇರಲಿಲ್ಲ. ಕಾರಣ ಆತನ ದೇಹಕ್ಕೆ ಅಘಾತವಾಗಿ ಆತನ ದೇಹದಿಂದ ಒಂದು ತೊಟ್ಟು ರಕ್ತ ಬಿಟ್ಟರೂ ಕೂಡ 100,000 ರಾಕ್ಷಸರು, ಅವನಷ್ಟೇ ಶಕ್ತಿಶಾಲಿಗಳಾದಂಥ ರಾಕ್ಷಸರು ಹುಟ್ಟಿ ಅಲ್ಲಿ ಎದುರಾಳಿಯ ಮೇಲೆ ಯುದ್ಧಕ್ಕೆ ಹೋಗುವ ಕಾರಣ ಯಾರೂ ಕೂಡ ರಕ್ತ ಬೀಜಾಸುರನಲ್ಲಿ ಯುದ್ಧ ಮಾಡುವಂತಹ ಧೈರ್ಯವನ್ನು ಅಲ್ಲಿ ತೋರುತ್ತಿರಲಿಲ್ಲ. ಅಂತಹ ರಾಕ್ಷಸನನ್ನೇ ಈ ದೇವಿಯ ಮುಂದೆ ಯುದ್ಧಕ್ಕಾಗಿ ಇಲ್ಲಿ ಶುಂಭ ನಿಶುಂಭರು ಕಳಿಸುವಂತಹ ಸಂದರ್ಭ ಯುದ್ಧ ಮಾಡುವಂಥದ್ದು. ಹಾಗೆ ಈ ರಕ್ತ ಬೀಜಾಸುರನ ದೇವಿಯ ಮುಂದೆ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ರಕ್ತ ಬೀಜಾಸುರನನ್ನು ಎದುರಿಸುವಾಗ ಇಲ್ಲಿ ಲೆಕ್ಕವಿಲ್ಲದಷ್ಟು ರಕ್ತ ಬೀಜಾಸುರನ್ನು ಇಲ್ಲಿ ದೇವಿಗೆ ಎದುರಿಸುವಂತಹ ಸಂದರ್ಭ ಇದ್ದಿತ್ತು. ಹೀಗೆ ಶುಂಭ ರಕ್ತ ಬೀಜಾಸುರು ಯುದ್ಧಕ್ಕೆ ಹೊರಡುವಾಗ ತಾನು ಕೂಡ ಅಲ್ಲಿ ಹೊರಟು ನಿಂತನು. ಯಾಕಂದರೆ ಅವನಿಗೆ ಕೇವಲ ರಕ್ತ ಬೀಜಾಸುರನ ಮೇಲೆ ಮಾತ್ರ ಅಲ್ಲಿ ಸಂಪೂರ್ಣವಾದ ನಂಬಿಕೆ ಇರಲಿಲ್ಲ. ಎಲ್ಲಾದರೂ ಅಚಾತುರ್ಯವಾಗಿ ಆ ದೇವಿ ಏನಾದರೂ ಅವನನ್ನು ಕೊಂದರು, ಮತ್ತೆ ನಾನು ಅಲ್ಲಿ ಸಮಯವನ್ನು ಕೊಡದೆ ಆಕೆಯನ್ನು ನಾನೇ ವಧಿಸಬೇಕು ಅಥವಾ ಸೋಲಿಸಬೇಕು ಎಂಬಂಥ ನೆಲೆಯಲ್ಲಿ ಆತನೂ ಅಲ್ಲಿ ರಣರಂಗಕ್ಕೆ ಅಲ್ಲಿ ಬಂದಿದ್ದ. ರಣಕಹಳೆ ಊದಿಸಿದನು, ತಾನು ಹೊರಟು ನಿಂತನು. ಹಾಗೆ ಹೇಗಾದರೂ ಮಾಡಿ ದೇವಿಯನ್ನು ಸೋಲಿಸಿಯೇ ಬರಬೇಕೆಂದು ಆತ ರಕ್ತ ಬೀಜಾಸುರನಿಗೆ ಅಲ್ಲಿ ಕಟ್ಟಪ್ಪಣೆಯನ್ನು ಮಾಡಿದನು. ಕಿವಿಗಡ ಗೆಚ್ಚುವಂತೆ ರಣಕಹಳೆ ಬೇದಿ ನಿನಾದಗಳು ಮೊಳಗಿದವು. ಸಮುದ್ರದೋಪಾದಿಯಲ್ಲಿ ಸುಮ್ಮನ ಸೈನ್ಯ ದೇವಿಗೆ ಗೋಚರಿಸಿತು. ಆ ಭಯಂಕರ ರೂಪ ತಾಳಿ ಗಗನದೆತ್ತರಕ್ಕೆ ಆಕೆ ನಿಂತಳು. ಯಾವಾಗ ರಕ್ತ ಬೀಜಾಸುರ ಶುಂಭ ನಿಶುಂಭ ಈ ಸಮುದ್ರದೋಪಾದಿಯಲ್ಲಿ ಆ ರಾಕ್ಷಸ ಸೈನ್ಯ ಯುದ್ಧಕ್ಕಾಗಿ ಬಂತು, ದೇವಿ ಕೂಡ ಆ ಬೆಟ್ಟದಷ್ಟು ಎತ್ತರಕ್ಕೆ ಆಕಾಶದಷ್ಟರಕ್ಕೆ ಆಕೆ ಬೆಳೆದು ನಿಂತಳು. ಆಕೆಯ ಕೊರಳಲ್ಲಿ ಧರಿಸಿದಂತಹ ರುಂಡಮಾಲೆ ನೆಲದವರೆಗೂ ತಲುಗಿತ್ತು. ಒಮ್ಮೆ ಧನುಶ್ಚಯಂಕಾರ ಮಾಡಲು ಆ ಪ್ರದೇಶದಲ್ಲಿದ್ದಂಥ ವನ್ಯ ಮೃಗಾದಿಗಳು ಅಲ್ಲಿ ಬೆದರಿ ಹೊರಟು ಹೋಗ್ತಾವಂತೆ. ಹಾಗೆ ದಿಕ್ಕಾಪಾಲಾಗಿ ಓಡಿದವು. ಭೂಮಿ ಬಿರದು ಇಬ್ಭಾಗವಾದದ್ದಂತಾಯಿತು. ದೇವಿ ಖಡ್ಗ ಜಳಪಿಸುತ್ತಿದ್ದಂತೆ ಕೋಟಿ ಸೂರ್ಯ ಪ್ರಕಾಶದ ಮಿಂಚು ಹೊಳೆಯುತ್ತಿತ್ತು. ಒಂದು ವೇಳೆ ಆ ಸಂದರ್ಭದಲ್ಲಿ ಕತ್ತಲು ಅಂತ ಹೇಳಿದರೆ ಆಕೆಯ ಖಡ್ಗ ಜಳಪಿಕೆಯಿಂದ ಅಲ್ಲಿ ಎಲ್ಲವೂ ಕೂಡ ಪ್ರಕಾಶಮಾನವಾದಂತಾಯಿತು. ಅಂತಹ ಒಂದು ವಿಶೇಷವಾದಂಥ ಖಡ್ಗವನ್ನು ಆಕೆ ಹಿಡಿದುಕೊಂಡಿದ್ಲು. ವೈರಿಗಳಿಗೆ ಆಕೆ ನಾನಾ ರೂಪಿನಿಂದ ಪ್ರಕಟವಾಗುತ್ತಿದ್ದಳು. ಒಮ್ಮೆ ಒಂದು ರೂಪವಾದರೆ ಮಗದೊಮ್ಮೆ ಮತ್ತೊಂದು ರೂಪಿನಿಂದ ಆಕೆ ಕಾಣಿಸಿಕೊಳ್ಳುತ್ತಿದ್ದಳು. ಶುಂಭ ನಿಶುಂಭರು ದೇವಿಯ ಭಯಂಕರವಾದಂಥ ರೂಪವನ್ನು ಕಂಡು ಅಲ್ಲಿ ಮುಖ್ಯವಾಗಿ ಕ್ಷಣಕಾಲ ಸ್ತಂಭೀಭೂತವಾದರು. ಅವರ ಒಂದು ನಿರೀಕ್ಷೆ ಅಂತ ಹೇಳುವಂಥದ್ದು ಇತ್ತು, ಆ ದೇವಿ ಹೀಗಿರ್ಬೋದು, ಇಂತಹ ಶಕ್ತಿ ಸಂಪನ್ನೇ ಆಗಿರ್ಬೋದು ಅಂತ. ಯಾವಾಗ ರಣರಂಗಕ್ಕೆ ಬಂದು ದೇವಿಯ ಆ ನಾನಾ ರೂಪವನ್ನು ಕಂಡರು ಅವರು ನಿಬ್ಬರಗಾಗಿ ಹೋದರು. ಅವರ ನಿರೀಕ್ಷೆ ಅಂತ ಹೇಳುವಂಥದ್ದು ಅದು ಬಹಳ ವಿಶೇಷವಾಗಿ ಅಲ್ಲಿ ತಪ್ಪಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವು ಮಹಾಪರಾಕ್ರಮಿಗಳು, ದೇವತೆಗಳನ್ನು ಕೀಳಾಗಿ ಕಂಡಿರೋ, ಬನ್ನಿರಿ ನನ್ನ ಯುದ್ಧಕ್ಕೆ ಅಂತ ಹೇಳಿ ದೇವಿಯೇ ಅವರನ್ನು ಯುದ್ಧಕ್ಕೆ ಆಹ್ವಾನಿಸಿದಳು. ಶುಂಭನು ಆಗ ಚಂಡಮುಂಡರು ನಿನ್ನನ್ನು ಜಗದೇಕ ಸುಂದರಿ ಎಂದು ಕೇಳಿದ್ದರು, ಆದರೆ ನಿನ್ನನ್ನು ಕಂಡರೆ ರುಂಡಮಾಲೆಯನ್ನು ಧರಿಸಿ ವಿಕಾರ ರೂಪದಲ್ಲಿರುವೆ. ಅವನ ಎಣ್ಣಿಸುತ್ತಾನೆ, ಅವಳು ಬಹಳ ಸುಂದರಿಯಾಗಿದ್ದಾಳೆ, ಅವಳನ್ನು ತಂದು ನಾನು ಮದುವೆ ಆಗಬೇಕು ಅಂತ. ಆದರೆ ಇಲ್ಲಿ ನೋಡಿದರೆ ಅವಳ ವಿಕಾರ ರೂಪ, ಭಯಂಕರ ರೂಪವನ್ನು ಕಂಡು ಅವನು ಅಚ್ಚರಿ ಪಡ್ತಾನೆ. ಶುಂಭನ ಯೋಗ್ಯತೆಯನ್ನು ಅಲ್ಲಿ
ನೀನು ತಿಳಿದಿಲ್ಲ ಅಂತ ಹೇಳಿ ಅಲ್ಲಿ ಯುದ್ಧಕ್ಕೆ ಹೋಗುವಂಥ ಸಂದರ್ಭ, ಹಾಗೆ ದೇವಿಯು ಕೂಡ ಕೆಲವು ರಾಕ್ಷಸರನ್ನು ಆ ಯುದ್ಧದಲ್ಲಿ ಕೊಲ್ಲುವಂತಹ ಸಂದರ್ಭ, ವಿಶೇಷವಾಗಿ ಅಲ್ಲಿ ಅವಳು ಕೆಲವು ರಾಕ್ಷಸರು ನೆಲಕ್ಕೆ ಬೀಳದಂತೆ ಅಗೆದು ತಿನ್ನುತ್ತಿದ್ದಳಂತೆ. ಇದೆಲ್ಲ ಹೇಳುವಾಗ ಉತ್ಪ್ರೇಕ್ಷೆ ಅನ್ನಿಸಿದ್ರು ಕೂಡ ಅಂದು ಆ ಯುದ್ಧ ಅಂತೇಳುವಂಥದ್ದು ಇದೇ ರೀತಿ ಇದಕ್ಕಿಂತಲೂ ಭಯಂಕರವಾಗಿ ಅಲ್ಲಿ ನಡೆದಿತ್ತು. ಭೂಮಿಯಲ್ಲಿ ಇಟ್ಟು ಅಗೆದು ನುಂಗುತ್ತಿದ್ದಳು. ನರಸಿಂಹಾವತಾರವನ್ನು ತಾಳಿ ದೇವಿಯು ರಾಕ್ಷಸರನ್ನು ಸೀಳಿ ಅವರ ಕರಳುಗಳನ್ನು ಮತ್ತೆ ಪುನಃ ಮಾಲೆಯಾಗಿ ಧರಿಸುತ್ತಿದ್ದಳು. ಇವಳೊಡನೆ ಯುದ್ಧ ಮಾಡಲು ರಕ್ತ ಬೀಜನೇ ಸರಿಯಾದ ವ್ಯಕ್ತಿಯೆಂದು ನಿರ್ಧರಿಸಿ ದೇವಿಯು ಯುದ್ಧ ಮಾಡಲು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದ ರಕ್ತ ಬೀಜಾಸುರನನ್ನು ವಜ್ರಾಯುಧದಿಂದ ದೇವಿ ಪ್ರಹರಿಸಲು ಅಥವಾ ಮೇಯಿಂದ ಚಿಮ್ಮಿದಂತಹ ಆ ರಕ್ತ ದಶ ದಿಕ್ಕುಗಳಿಗೂ ಬಿತ್ತಂತೆ. ನೋಡಿ, ರಕ್ತ ಬೀಜಾಸುರನ ರಕ್ತ ದಶ ದಿಕ್ಕುಗಳಿಗೂ ಬಿದ್ದಾಗ ಲಕ್ಷೋಪಲಕ್ಷ ಅಲ್ಲಿ ಮತ್ತೆ ಪುನಃ ರಕ್ತ ಬೀಜಾಸುರರು ಹುಟ್ಟಿ ಬಂದರು. ಯಾಕಂದರೆ ಅವನು ಪಡೆದುಕೊಂಡಂತಹ ಆ ವರ ಅಂತ ಹೇಳುವಂಥದ್ದು ಹಾಗೇ ಇತ್ತು. ಹಾಗೆ ಚಿಮ್ಮಿದ ರಕ್ತದಿಂದ ಮತ್ತಷ್ಟು ದಾನವರು ಹುಟ್ಟಿದ್ರು. ದೇವಿಗೆ ಇದು ಅರ್ಥ ಆಯಿತು, ಈ ರೀತಿಯಾಗಿ ನಾನು ಯುದ್ಧ ಮಾಡಿದೆ ಅಂತ ಆದರೆ ಈ ರಕ್ತ ಬೀಜಾಸುರರು ಹುಟ್ಟುತ್ತಲೇ ಇರ್ತಾರೆ, ನಾನು ಯುದ್ಧ ಮಾಡುತ್ತಲೇ ಇರಬೇಕು, ಇದರಿಂದ ಮುಂದೆ ತನಗೇ ಸಂಕಟ ಬರ್ತದೆ, ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಆಕೆ ಅರಿತುಕೊಳ್ತಾಳೆ. ದೇವಿ ರಕ್ತ ಬೀಜಾಸುರರು ಹೆಚ್ಚುತ್ತಿರುವುದನ್ನು ಕಂಡು ಅದಕ್ಕೆ ಕಾರಣವೇನೆಂದು ಯೋಚಿಸಿ ಅವಳಿಗೆ ಕೂಡಲೇ ರಕ್ತ ಬೀಜಾಸುರರ ಸೃಷ್ಟಿಯ ರಹಸ್ಯ ಅಂತ ಹೇಳುವಂಥದ್ದು ಆಕೆಗೆ ಗೊತ್ತಾಯಿತು. ಕೂಡಲೇ ದೇವಿಯು ಒಂದು ಉಪಾಯವನ್ನು ಹೂಡಿದಳು. ತನ್ನ ಬಾಯಿಯನ್ನು ದೊಡ್ಡದಾಗಿ ತೆರೆದಳು. ಅದು ಎಷ್ಟು ದೊಡ್ಡದಾಗಿತ್ತು ಎಂದರೆ ಭೂಮಿಯಷ್ಟೇ ಅಗಲವೆಂಬಂದಿತ್ತು. ಈ ಭೂಮಿ ಪ್ರಪಂಚ ಅಂತೇಳುವಂಥದ್ದು ಈ ಭೂ ಮಂಡಲ ಎಷ್ಟು ದೊಡ್ಡದಿತ್ತು ಅಷ್ಟೇ ದೊಡ್ಡದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಎಂಬಂದಿತ್ತು. ಸೃಷ್ಟಿಯಾದಂಥ ರಕ್ತ ಬೀಜಾಸುರರ ಒಂದೊಂದು ತೊಟ್ಟು ರಕ್ತಗಳು ನೆಲದ ಮೇಲೆ ಬೀಳದಂತೆ ಮಾಡಲು ತನ್ನ ನಾಲಗೆಯನ್ನು ಚಾಚಿದಳು. ಅಷ್ಟು ದೊಡ್ಡ ಬಾಯನ್ನು ತೆರೆದಳು. ಆ ರಕ್ತವನ್ನು ಹೀರುವುದಕ್ಕಾಗಿ ಅಷ್ಟೇ ದೊಡ್ಡದಾದಂಥ ನಾಲಗೆಯನ್ನು ಆಕೆ ಚಾಚಿದಳು. ಹರಿದು ಬೀಳುತ್ತಿದ್ದಂಥ ರಕ್ತವನ್ನೆಲ್ಲ ಹೀರುತ್ತಾ ದುಷ್ಟನಾದಂತಹ ಮೂಲ ರಕ್ತ ಬೀಜಾಸುರನನ್ನು ಕೊಂದು ಅಲ್ಲಿ ತಿಂದು ಬಿಟ್ಟಳು. ಮೂಲ ರಕ್ತ ಬೀಜಾಸುರನನ್ನೇ ಕೊಂದು ಆಕೆ ನುಂಗಿದಳು ಅಂತಾದ ಮೇಲೆ ಉಳಿದ ರಕ್ತ ಬೀಜಾಸುರು ನೆಲಕ್ಕೆ ಸೋಕದಂತೆ ನೋಡಿಕೊಂಡು ಎಲ್ಲ ರಕ್ತ ಬೀಜಾಸುರನ್ನು ತನ್ನ ಸಾವನ್ನಪ್ಪಿದ ಬಳಿಕ ಕೋಪಗೊಂಡು ನಿಶುಂಭರು ನೇರವಾಗಿ ದೇವಿಯೊಡನೆ ಅಲ್ಲಿ ಯುದ್ಧ ಮಾಡುವಂಥದ್ದು. ನೋಡಿ, ಈ ಯುದ್ಧ ಅಂತ ಹೇಳುವಂಥದ್ದು ಬಹಳ ಭಯಂಕರ. ಯಾಕಂದರೆ ನಮಗೆ ಇಲ್ಲಿ ಸಪ್ತಶತಿ ಪಾರಾಯಣದಲ್ಲಿ ಬರುವಂಥದ್ದೇ ಇಂತಹದ್ದು. ದೇವಿಯ ಚರಿತೆಯನ್ನೇ ಹೊಗಳುವಂಥದ್ದು, ದೇವಿ ಏನು ಸಾಧನೆ ಮಾಡಿದ್ಲು, ಏನು ವಿಶೇಷತೆ ಇದೆ ಇತ್ಯಾದಿಗಳನ್ನು ನಾವು ಹೇಳುವಂಥದ್ದು ಈ ದೇವಿ ಮಹಾತ್ಮೆಯ ಅತ್ಯಂತ ವಿಶೇಷವೊಂದು. ಮಹಿಷಾಸುರನನ್ನು ಹೇಗೆ ಕೊಂದರು, ರಕ್ತ ಬೀಜಾಸುರನನ್ನು ಹೇಗೆ ಕೊಂದರು, ಶುಂಭ ನಿಶುಂಭರನ್ನು ಹೇಗೆ ಕೊಂದರು ಅಂತ ಹೇಳುವಂಥದ್ದು ಈ ನವರಾತ್ರಿ ಕಾಲದಲ್ಲಿ ನಾವು ತಿಳಿದುಕೊಳ್ಳುವಂಥ ಅತ್ಯಂತ ವಿಶೇಷವಾದಂಥ ವಿಚಾರ. ಯಾಕಂದರೆ ಈ ಎಲ್ಲ ಕಥೆಗಳನ್ನು ಈ ಸಂದರ್ಭದಲ್ಲಿ ನಾವು ಕೇಳಬೇಕು. ಯಾಕೆ ಕೇಳಬೇಕು ಅಂದರೆ ನಮಗೆ ಆ ಕತೆ ಗೊತ್ತುಂಟು ಅಂತ ಹೇಳಿದರೂ ಕೂಡ ಅದನ್ನು ಈ ನವರಾತ್ರಿ ಸಂದರ್ಭದಲ್ಲಿ ಮತ್ತೆ ಪುನಃ ಕೇಳಬೇಕು. ಈ ಶ್ರವಣ ಅಂತ ಹೇಳುವಂಥದ್ದು, ದೇವಿಯ ಕಥನ ಅಂತ ಹೇಳುವಂಥದ್ದು, ಅದು ಬಹಳ ಪುಣ್ಯಪ್ರದವಾದದ್ದು. ಅದನ್ನು ಕೇಳುವುದರಿಂದ ನಾವು ಆ ವರ್ಷ ಮಾಡಿದಂಥ ದಿನ ದಿನವೂ ಮಾಡಿದಂಥ ಎಲ್ಲ ಪಾಪಗಳನ್ನು ತನ್ಮೂಲಕ ಕಳೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗೆ ಇಲ್ಲಿ ನೋಡಿ, ರಕ್ತ ಬೀಜಾಸರರು ಸಾವನ್ನು ಅಪ್ಪಿದ ಬಳಿಕ ಕೋಪಗೊಂಡು ಶುಂಭ ನಿಶುಂಭರು ನೇರವಾಗಿಯೇ ದೇವಿಯೊಡನೆ ಯುದ್ಧಕ್ಕೆ ಬಂದರು. ಯುದ್ಧ ಘೋರ ರೂಪ ಪಡೆಯಿತು. ನಾನಾ ರೀತಿಯ ಯುದ್ಧವನ್ನು ಮಾಡಿ ಕೊನೆಗೆ ದೇವಿ ಆಕಾಶಕ್ಕೆ ನೇಗ್ತಾಳೆ. ಒಮ್ಮೆ ಖಡ್ಗದಿಂದ ಯುದ್ಧ ಮಾಡುವಂಥದ್ದು, ಒಂದು ಬಿಲ್ಬಾಣಗಳಿಂದ ಯುದ್ಧ ಮಾಡುವಂಥದ್ದು. ಇವರು ಯಾವ ಬಾಣವನ್ನು ಹೂಡಿದರೂ ಅದಕ್ಕೆ ಪ್ರತಿಯಾಗಿ ದೇವಿಯು ಬಾಣವನ್ನು ಹೂಡಿ ಆ ಬಾಣವನ್ನು ಮಾರ್ಗ ಮಧ್ಯದಲ್ಲೇ ಕತ್ತರಿಸುವಂಥದ್ದು. ಆ ಬಾಣಗಳೆಲ್ಲವೂ ಶುಂಭ ನಿಶುಂಭರಿಂದ ಅಲ್ಲಿ ಖಾಲಿಯಾದ ನಂತರ ಅವರು ತಮ್ಮಲ್ಲಿರುವಂಥ ಖಡ್ಗಗಳನ್ನು ಹಿಡಿದು ಯುದ್ಧ ಮಾಡುವಂಥದ್ದು. ಆ ಖಡ್ಗವನ್ನು ಕೂಡ ಈ ದೇವಿಯು ತನ್ನಲ್ಲಿರುವಂಥ ಖಡ್ಗದಿಂದ ಅವನ್ನು ಕೂಡ ಕೊಂಡು ಹಾಗೆ ಗದೆಯನ್ನು ಹಿಡಿದುಕೊಂಡು ಯುದ್ಧ ಮಾಡುವಂಥದ್ದು. ಮಾಯಾಯುದ್ಧವನ್ನು ಮಾಡುವಂಥದ್ದು, ಅವರ ಮಾಯೆಗೆ ಪ್ರತಿಮಾಯೆಯು ದೇವಿ ಉಂಟು ಮಾಡಿ ಆ ಮಾಯಾವಿದ್ಯೆಯಿಂದಲೂ ಅವರನ್ನು ಸೋಲಿಸುವಂಥದ್ದು. ಹೀಗೆ ಇದೇ ತರನಾದಂಥ ಯುದ್ಧವು ಮಾಡಿ ಮಾಡಿ ದೇವಿಯು ಆಕಾಶಕ್ಕೆ ನೆಗೆದು ಹಾರಿ ತನ್ನ ಶೂಲದಿಂದ ರಾಕ್ಷಸರ ಹೊಟ್ಟೆಗೆ ತಿಳಿಯಲು ಬೆಟ್ಟದ ಮೇಲೆ ಬಂಡೆ ಉರುಳಿದಂತೆ ನೆಲಕ್ಕೆ ಬಿದ್ದು ಆ ಶುಂಭ ನಿಶುಂಭರ್ ಅಂತೇಳುವಂಥ ರಾಕ್ಷಸರು ಅಲ್ಲಿ ಸಾವನ್ನು ಅಪ್ಪುವಂಥದ್ದು. ಆಗ ಅಲ್ಲಿಯೇ ಮರೆಯಲ್ಲಿ ನಿಂತು ಯುದ್ಧ ನೋಡುತ್ತಿದ್ದಂಥ ದೇವತೆಗಳು ಸಂತೋಷದಿಂದ
ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಎಂಬುದಾಗಿ ಸ್ತುತಿಸುತ್ತಾ ಅಲ್ಲಿ ದೇವಿಗೆ ಮಂಗಳಾರತಿಯನ್ನು ಬೆಳೆಯುವಂಥದ್ದು. ಎಲ್ಲರೂ ಆಕೆಯಲ್ಲಿ ಶರಣಾಗತರಾಗಿ ನೀವು ನನ್ನನ್ನು ರಕ್ಷಿಸಿದರೆ, ಲೋಕವನ್ನು ಕಾಪಾಡಿದರೆ ಎಂಬುದಾಗಿ ಅಲ್ಲಿ ಆಕೆಯನ್ನು ಸ್ತುತಿಸುವಂಥದ್ದು. ಇಂದು ನಾವು ಮಹಾಗೌರಿ ರೂಪಿನಿಂದ ಈ ದೇವಿಯನ್ನು ಆರಾಧಿಸಿದಾಗ ಸಕಲ ರೀತಿಯಾದಂಥ ಶತ್ರುಬಾಧೆ ನಮಗೆ ನಿವಾರಣೆಯಾಗುತ್ತದೆ. ಯಾಕಂದರೆ ಆ ದೇವಿ ಶತ್ರುಗಳೊಡನೆ ಹೋರಾಟ ಮಾಡಿ ಜಯವನ್ನು ಗಳಿಸಿತ್ತು. ಹಾಗೆ ನಮಗೂ ಕೂಡ ಯಾರಾದರೂ ಶತ್ರುಗಳಿದ್ದರೆ, ಯಾರೂ ಶತ್ರುಗಳಿಲ್ಲದಿದ್ದರೆ ನಮ್ಮ ದೇಹದಲ್ಲೇ ಕೆಲವು ಶತ್ರುಗಳಿದ್ದಾರೆ, ಆ ಹೊರಗಿನ ಶತ್ರುಗಳಿಗಿಂತ ನಮ್ಮೊಳಗಿನ ಶತ್ರುಗಳೇ ನಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಅದನ್ನು ನಾವು ಮೊದಲು ಅರಿತುಕೊಂಡು ಆ ಶತ್ರುಗಳಿಂದ ಉಪಟಳವು ಬಾರದೇ ಇದ್ದ ಹಾಗೆ ದುಷ್ಟ ಜನರ ಸಹವಾಸವೂ ಕೂಡ ಈ ದೇವಿಯ ಆರಾಧನೆ ಮಾಡುವುದರಿಂದ ತಪ್ಪುತ್ತದೆ. ಹಾಗೂ ಕೆಟ್ಟ ಚಿಂತನೆಗಳಿಂದ ಹೊರಬಂದು ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಈ ದೇವಿಯನ್ನು ಆರಾಧನೆ ಮಾಡುವುದರಿಂದ, ಈ ರೀತಿಯಾದಂಥ ದೇವಿಯ ಕಥನವನ್ನು ಕೇಳುವುದರಿಂದ ಪುಣ್ಯವನ್ನು ಗಳಿಸುತ್ತಾ ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವಿಯ ಕೃಪೆಗೆ ಪಾತ್ರರಾಗೋಣ ಎಂಬಂತಹ ಮಾತಿನೊಂದಿಗೆ ದೇವಿಯ ಚರಣಗಳಿಗೆ ಈ ಪ್ರವಚನವನ್ನು ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.